ಪೊಲೀಸ್ ಕನಸು ಕಾಣ್ತಿರೋ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಸಾವಿರದ ಎಂಟುನೂರ ಎಪ್ಪತ್ತಾರು ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಅಧಿಸೂಚನೆ ಪ್ರಕಟ ಕೇಂದ್ರ ಸರ್ಕಾರಿ ಹುದ್ದೆ ಎಸ್ ಸಿಯಿಂದ ನೇಮಕ ಪೊಲೀಸ್ ಇನ್ಸ್ಪೆಕ್ಟರ್ ಆಗಬೇಕು ಸರ್ಕಾರಿ ಕೆಲಸ ಬೇಕು ಅಂತ ಆಸೆ ಇದ್ದಂತಹ ಯುವಕರಿಗೆ ಯುವಕರಿಗೆ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ ಕೇಂದ್ರ ಸರ್ಕಾರ ಈಗ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದೆ ಎಸ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇದೀಗ ದೆಹಲಿ ಪೊಲೀಸ್ ಪಡೆ ಮತ್ತೆ ಕೇಂದ್ರ ಪಡೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಕಾಲಿರ್ತಕ್ಕಂಥ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದೆ ಹಾಗಾಗಿ ಸಾವಿರದ ಎಂಟುನೂರ ಎಪ್ಪತ್ತಾರು ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಈಗಾಗಲೇ ಅರ್ಜಿಯನ್ನು ಆಹ್ವಾನ ಮಾಡಿದೆ ಸೊ ಜುಲೈ ಇಪ್ಪತ್ತೆರಡನೇ ತಾರೀಕಿಂದ ನೀವು ಅರ್ಜಿಯನ್ನು ಹಾಕಬಹುದು ಆನ್ಲೈನಲ್ಲಿ ಏನೆಲ್ಲ ಸಾಧ್ಯತೆಗಳಿದ್ದಾವೆ ಏನಿದೆ ಅಧಿಸೂಚನೆಯಲ್ಲಿ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಎಲ್ಲೆಲ್ಲಿ ಕೆಲಸ ಮಾಡಬಹುದು ಎಲ್ಲೆಲ್ಲಿ ಎಕ್ಸಾಮ್ ಬರಿಬೋದು ಇದು ಕರ್ನಾಟಕ ರಾಜ್ಯ ಸರ್ಕಾರದ ಹುದ್ದೆ ಅಲ್ಲ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ ಹಾಗಾಗಿನೇ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಈ ಒಂದು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಪರೀಕ್ಷೆಯನ್ನು ಮಾಡುತ್ತೆ ಸೊ ಒಟ್ಟು ಸಾವಿರದ ಎಂಟುನೂರ ಎಪ್ಪತ್ತಾರು ಇನ್ಸ್ಪೆಕ್ಟರ್ ಹುದ್ದೆ ಇದ್ದಾವೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಈ ಒಂದು ಹುದ್ದೆಗಳಿಗೆ ಎಕ್ಸಾಮನ್ನು ನಡೆಸುತ್ತೆ ಅವರೇ ಸೆಲೆಕ್ಷನ್ ಕೂಡ ಮಾಡ್ತಾರೆ ಇದರಲ್ಲಿ ದೆಹಲಿ ಪೊಲೀಸ್ ಪಡೆ ದೆಹಲಿ ಪೊಲೀಸ್ ವಿಂಗ್ ಏನಿದೆ ಅದರಲ್ಲಿ ನೂರ ಒಂಬತ್ತು ಪುರುಷರಿಗೆ ಇನ್ಸ್ಪೆಕ್ಟರ್ ಹುದ್ದೆಯ ಖಾಲಿ ಇದೆ ಅದಕ್ಕೆ ನೇಮಕಾತಿಯನ್ನು ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಅಧಿಸೂಚನೆಯನ್ನು ಒಡಿಸಿದೆ ಅಟ್ ದ ಸೇಮ್ ಟೈಮ್ ಮತ್ತೊಂದು ದೆಹಲಿ ಪೊಲೀಸ್ ಪಡೆಯಲ್ಲೇ ಇನ್ಸ್ಪೆಕ್ಟರ್ ಹುದ್ದೆ ಐವತ್ಮೂರು ಇದು ಮಹಿಳೆಯರಿಗೆ ಮೀಸಲು ಸೊ ಮಹಿಳಾ ಮೀಸಲಾತಿ ಐವತ್ಮೂರು ಇದಾವೆ ದೆಹಲಿ ಪೊಲೀಸ್ನಲ್ಲಿ ಇನ್ಸ್ಪೆಕ್ಟರ್ ಹುದ್ದೆ ಇನ್ನು ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ ಇದು ಕೂಡ ಸಬ್ ಇನ್ಸ್ಪೆಕ್ಟರ್ ದರ್ಜೆಯ ಹುದ್ದೆ ಪುರುಷರಿಗೆ ಸಾವಿರದ ಆರುನೂರ ಒಂದು ಹುದ್ದೆಗಳು ಖಾಲಿ ಇದಾವೆ ಅಷ್ಟು ಹುದ್ದೆಗಳಿಗೆ ಈಗ ಅಧಿಸೂಚನೆಯನ್ನು ಹೊರಡಿಸಿದೆ ಇನ್ನು ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ ಸಬ್ ಇನ್ಸ್ಪೆಕ್ಟರ್ ಸೇಮ್ ಇದು ಮಹಿಳೆಯರಿಗೆ ನೂರ ಹದಿಮೂರು ಹುದ್ದೆ ಖಾಲಿ ಇದ್ದಾವೆ ಸೊ ಏನೆಲ್ಲ ವಿದ್ಯಾರ್ಹತೆ ಅಂದ್ರಪ್ಪ ಯಾವುದೇ ಒಂದು ಯಲ್ಲಿ ಶೈಕ್ಷಣಿಕ ಸಂಸ್ಥೆಗಳಿಂದ ಪದವಿ ಪಾಸಾಗಿರಬೇಕು ಡಿಗ್ರಿ ಪಾಸಾಗಿದ್ದರೆ ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕಬಹುದು ದೆಹಲಿ ಪೊಲೀಸ್ ಎಸ್ ಐ ಹುದ್ದೆ ಬೇಕು ಅಂದರೆ ನಿಮ್ಮ ಹತ್ರ ಡಿ ಎಲ್ದಿರಬೇಕು ನೀವು ಏನು ಕಾರು ಜೀಪ್ ಓಡಿಸುವಂಥ ಅರ್ಹತೆ ಹೊಂದಿರ್ತಕ್ಕಂಥ ಡಿ ಎಲ್ ಹೊಂದಿದರೆ ನೀವು ಅರ್ಜಿಯನ್ನು ಹಾಕಬಹುದು ಸೊ ಎಷ್ಟು ವಯಸ್ಸಾಗಿರಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತ ಮೂರು ಆಗಸ್ಟ್ ಒಂದನೇ ತಾರೀಕು ಈ ಟೈಮ್ಗೆ ಕನಿಷ್ಠ ಇಪ್ಪತ್ತು ವರ್ಷ ತುಂಬಿರಬೇಕು ಗರಿಷ್ಠ ಇಪ್ಪತ್ತೈದು ವರ್ಷ ಮೀರಿರಬಾರ್ದು ಅಂದರೆ ಆಗಸ್ಟ್ ಒಂದನೇ ತಾರೀಖಿಗೆ ಇಪ್ಪತ್ತು ವರ್ಷ ಪೂರ್ಣ ಆಗಿರಬೇಕು ಇಪ್ಪತ್ತೈದು ವರ್ಷ ಆಗಿರ್ಬೋದು ಮಾಮೂಲಿ ಸರ್ಕಾರಿ ನಿಯಮಗಳಂತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋ ಸಹಜ ಸಡಿಲಿಕೆ ಇರುತ್ತೆ ಐದು ವರ್ಷ ಎಕ್ಸ್ಟ್ರಾ ಕೊಡ್ತಾರೆ ಅಂದರೆ ಮೂವತ್ತು ವರ್ಷವರೆಗೂ ಆಗ್ಬೋದು ಒ ಬಿ ಸಿ ಅವರಿಗೆ ಮೂರು ವರ್ಷ ಮಾಜಿ ಸೈನಿಕರಿಗೆ ಮೂರು ವರ್ಷ ವಯಸ್ಸಿನ ಸಡಿಲಿಕೆ ಇರುತ್ತೆ ಸೊ ಅರ್ಜಿಯನ್ನು ಇಪ್ಪತ್ತೆರಡನೇ ತಾರೀಕಿಂದ ಆನ್ಲೈನಲ್ಲಿ ಅರ್ಜಿ ಆಗ್ಬೋದು ಆಗಸ್ಟ್ ಹದಿನೈದನೇ ತಾರೀಕು ಅರ್ಜಿ ಹಾಕೋದಕ್ಕೆ ಲಾಸ್ಟ್ ಡೇಟು ರಾತ್ರಿ ಹನ್ನೊಂದು ಗಂಟೆವರೆಗೂ ಅರ್ಜಿ ಆಗ್ಬೋದು ಇನ್ನು ಒಂದು ವೇಳೆ ಅರ್ಜಿಯಲ್ಲಿ ಸಮಸ್ಯೆ ಇದ್ದರೆ ತಿದ್ದುಪಡಿ ಮಾಡ್ಬೋದು ನೀವು ಆಗಸ್ಟ್ ಹದಿನಾರು ಮತ್ತು ಹದಿನೇಳನೇ ತಾರೀಕು ಎರಡು ದಿನ ಅರ್ಜಿಯನ್ನು ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇದೆ ಸೊ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ ಅಕ್ಟೋಬರ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ನಲ್ಲಿ ಪರೀಕ್ಷೆ ಇರುತ್ತೆ ಸೊ ಏನೆಲ್ಲ ಇರುತ್ತೆ ಕರ್ನಾಟಕದಲ್ಲಿ ಎಲ್ಲಪ್ಪ ಎಕ್ಸಾಮ್ ಇರುತ್ತೆ ಅಂದರೆ ನೀವು ಕರ್ನಾಟಕದಲ್ಲಿ ಬೆಂಗಳೂರು ಉಡುಪಿ ಕಲಬುರಗಿ ಮಂಗಳೂರು ಬೆಳಗಾವಿ ಹುಬ್ಬಳ್ಳಿ ಮೈಸೂರು ಶಿವಮೊಗ್ಗ ಸೊ ಕರ್ನಾಟಕದ ಬೆಂಗಳೂರು ಉಡುಪಿ ಕಲಬುರ್ಗಿ ಮಂಗಳೂರು ಬೆಳಗಾವಿ ಹುಬ್ಳಿ ಮೈಸೂರು ಶಿವಮೊಗ್ಗ ಇಷ್ಟು ಕಡೆ ಎಕ್ಸಾಮನ್ನು ಬರೀಬಹುದು ನೀವು ಸೊ ಅಪ್ಲಿಕೇಶನ್ಗೆ ನೂರು ರೂಪಾಯಿ ಫೀಸ್ ಕಟ್ಟಬೇಕು ನೂರು ರೂಪಾಯಿ ಫೀಸ್ ಇರುತ್ತೆ ಆರಂಭಿಕ ಮೂವತ್ತೈದು ಸಾವಿರದಿಂದ ನಾನ್ನೂರು ರೂಪಾಯಿ ಸ್ಯಾಲ್ರಿ ಆರಂಭಿಕ ಸ್ಯಾಲ್ರಿ ಎಲ್ಲರಿಗೂ ಅದೇ ಇದೆ ಸೊ ಫಸ್ಟು ಲಿಖಿತ ಪರೀಕ್ಷೆ ಇರುತ್ತೆ ಪೇಪರ್ ಒನ್ ಪೇಪರ್ ಟು ಜೊತೆಗೆ ಫಿಸಿಕಲ್ ಟೆಸ್ಟ್ ಕೂಡ ಇರುತ್ತೆ ಮೆಡಿಕಲ್ ಟೆಸ್ಟ್ ಕೂಡ ಇರುತ್ತೆ ಇಷ್ಟೆಲ್ಲ ಪಾಸಾದರೆ ನೀವು ಸಬ್ ಇನ್ಸ್ಪೆಕ್ಟರ್ ಆಗಬಹುದು ದೆಹಲಿ ಮತ್ತು ಕೇಂದ್ರದ ಸಶಸ್ತ್ರ ಮೀಸಲು ಪಡೆಯಲ್ಲಿ ಖಾಲಿ ಇರ್ತಕ್ಕಂಥ ಸಾವಿರದ ಎಂಟುನೂರ ಎಪ್ಪತ್ತಾರು ಹುದ್ದೆಗಳು ಸೊ ಇನ್ನಾಕ್ತಡ ಇನ್ಸ್ಪೆಕ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕಾದ್ರೆ ಈಗಲೇ ಅರ್ಜಿಯನ್ನು ಹಾಕಿ ನಿಮಗೆಲ್ಲ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ ಇದರಲ್ಲಿ ಇನ್ನಷ್ಟು ಮಾಹಿತಿಗೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಯಾವ ವೆಬ್ಸೈಟು ಏನು ಹೆಂಗೆ ಅರ್ಜಿ ಮಾಕ್ ಅರ್ಜಿ ಸಲ್ಲಿಸಬೇಕು ಯಾವ ವೆಬ್ಸೈಟ್ಗೆ ಹೋಗ್ಬೇಕು ಅಂತ ಎಲ್ಲ ಮಾಹಿತಿಯನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ಟಿ ವಿಯ ಈ ವಿಡಿಯೋದ ಡಿಸ್ಕ್ರಿಪ್ಷನ್ಸನ್ನು ನೋಡಿ ಧನ್ಯವಾದಗಳು